ಹಾಯ್ ಫ್ರೆಂಡ್ಸ್, ಮಂಡ್ಯದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರೋ ಸ್ಟಾರ್ ಚಂದ್ರು ಯಾರು, ಇವರ ಜೀವನದ ಕತೆ ಏನು, ಇವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ಯಾಕೆ, ಸುಮಲತಾಗೆ ಟಕ್ಕರ್ ಕೊಡಲು ಇವರಿಗೆ ಸಾಧ್ಯನಾ, ಬಚ್ಚೇಗೌಡರಿಗೂ ಇವರಿಗೂ ಏನ್ ಸಂಬಂಧ, ಮಂಡ್ಯದಲ್ಲಿ ಇವರ ಹವಾ ಹೇಗಿದೆ ಗೊತ್ತಾ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರು ನಿಜವಾದ ಹೆಸರು ವೆಂಕಟರಮಣೇಗೌಡ. ಇವರು 1965 ಜೂನ್ 24 ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕನ್ನಾಘಟ್ಟ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ತಂದೆ ಹೊನ್ನೇಗೌಡ, ತಾಯಿ ಗಂಗಮ್ಮ. ಇವರದ್ದು ರೈತ ಕುಟುಂಬವಾಗಿತ್ತು. ಮೂವರು ಮಕ್ಕಳಲ್ಲಿ ಸ್ಟಾರ್ ಚಂದ್ರು ಚಿಕ್ಕವರಾಗಿದ್ರು. ಇವರ ಅಣ್ಣ ಕೆಎಚ್ ಪುಟ್ಟಸ್ವಾಮೇಗೌಡ, ಎರಡನೇ ಅಣ್ಣ ಕೆಎಚ್ ವೆಂಕಟೇಶ್. ಇವರಲ್ಲಿ ಕೆಎಚ್ ಪುಟ್ಟಸ್ವಾಮೇಗೌಡ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕರಾಗಿದ್ದಾರೆ. ಸ್ಟಾರ್ ಚಂದ್ರುಗೆ 4 ಸಹೋದರಿಯರು ಇದ್ದಾರೆ. ಆದಿಚುಂಚನಗಿರಿ ಪರಿಸರದಲ್ಲಿ ಬಾಲ್ಯ ಕಳೆದ್ರು ಚಂದ್ರು. ಬೆಳ್ಳೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ್ರು. ಆದಿಚುಂಚನಗಿರಿಯಲ್ಲಿ PUC ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಬಂದ್ರು. ವಿವೇಕಾನಂದ ಕಾಲೇಜಿನಲ್ಲಿ ಓದಿ BSc ಪದವಿ ಪಡ್ಕೊಂಡ್ರು. ಸರ್ಕಾರಿ ಕೆಲಸ ಬಿಟ್ಟು ವಾಪಸ್ ಊರಿಗೆ. ಡಿಗ್ರಿ ಕಂಪ್ಲೀಟ್ ಮಾಡಿದ ಸ್ಟಾರ್ ಚಂದ್ರುಗೆ ಸರ್ಕಾರಿ ಕೆಲಸ ಸುಲಭವಾಗಿ ಸಿಕ್ತಿತ್ತು. ಆದ್ರೆ ಅದರ ಕಡೆ ಗಮನ ಕೊಡದ ಸ್ಟಾರ್ ಚಂದ್ರು ಸೀದಾ ತಮ್ಮ ಊರಿಗೆ ಹೋದ್ರು. ಅಲ್ಲಿ ತಮ್ಮ ದೊಡ್ಡಣ್ಣ ಕೆಎಚ್ ಪುಟ್ಟಸ್ವಾಮಿ ಗೌಡ ಉದ್ಯಮ ಆರಂಭಿಸಿದ್ರು. ಅದರಲ್ಲೇ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ನಂತರದಲ್ಲೇ ತಮ್ಮದೇ ಉದ್ಯಮ ಆರಂಭಿಸಿದ ಸ್ಟಾರ್ ಚಂದ್ರು ಸಕ್ಸಸ್ ಕಂಡ್ರು. ನಂತರದಲ್ಲಿ ಸ್ಟಾರ್ ಇನ್ಫ್ರಾಟೆಕ್ ಅನ್ನೋ ನಿರ್ಮಾಣ ಸಂಸ್ಥೆ ಹುಟ್ಟು ಹಾಕಿದ್ರು. ಇದರಿಂದ ನಂತರದಲ್ಲಿ ಚಂದ್ರು ಸ್ಟಾರ್ ಚಂದ್ರು ಅಂತಲೇ ಫೇಮಸ್ ಆದ್ರು. ಬೆಂಗಳೂರು ಮಂಡ್ಯದಲ್ಲಿ ಸರ್ಕಾರದ 10 ಹಲವಾರು ಕಾಮಗಾರಿಗಳನ್ನ ಗುತ್ತಿಗೆಗೆ ತಗೊಳ್ತಿದ್ದಾರೆ. ಮಂಡ್ಯದ VC ನಾಲೆಯ ಆಧುನೀಕರಣ ಮಾಡ್ತಿರೋದು ಕೂಡ ಇವರ ಒಡೆತನದ ಸ್ಟಾರ್ ಬಿಲ್ಡರ್ಸ್ ಅನ್ನೋ ಸಂಸ್ಥೆ ಅನ್ನೋದು ವಿಶೇಷ. ರಾಜಕಾರಣಿಗಳೊಂದಿಗೆ ನಿಕಟ ನಂಟು. ಸ್ಟಾರ್ ಚಂದ್ರು ಸರ್ಕಾರಿ ಕಾಮಗಾರಿಗಳನ್ನ ಗುತ್ತಿಗೆಗೆ ಪಡೆದು ಮಾಡ್ತಿದ್ರಿಂದ ರಾಜಕಾರಣಿಗಳ ನಂಟಿತ್ತು. ಪಕ್ಷದ ಕೆಲವೊಂದು ಕೆಲಸಗಳಲ್ಲೂ ಸ್ಟಾರ್ ಚಂದ್ರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದ್ರೆ ಈವರೆಗೆ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿಗೆ ಚಂದ್ರು ತುಂಬಾ ಕ್ಲೋಸ್ ಆಗಿದ್ರು. ಈ ಸಲ ಮಂಡ್ಯ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ಅವರನ್ನ ಕಣಕ್ಕಿಳಿಸೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚಲುವರಾಯಸ್ವಾಮಿ ಸಲಹೆ ನೀಡಿದ್ರು. ಅದಕ್ಕೆ ಮಂಡ್ಯದ ಉಳಿದ ಕಾಂಗ್ರೆಸ್ ಶಾಸಕರ ಬೆಂಬಲವೂ ಇದ್ದಿದ್ರಿಂದ DCM DK ಶಿವಕುಮಾರ್ ಕೂಡ ಸಮ್ಮತಿಸಿದ್ರು. ಈಗ ಸ್ಟಾರ್ ಚಂದ್ರುಗೆ ಮಂಡ್ಯದಲ್ಲಿ ಕೈ ಟಿಕೆಟ್ ಒಲಿದಿದೆ. ಮಂಡ್ಯ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ರಾಜ್ಯ ರಾಜಕಾರಣದಲ್ಲಿ ಸ್ಟಾರ್ ಚಂದ್ರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡೋದಂತೂ ಸುಳ್ಳಲ್ಲ. ಶರತ್ ಬಚ್ಚೇಗೌಡರ ಮಾವ ಸ್ಟಾರ್ ಚಂದ್ರು. ಎಸ್, ಸ್ಟಾರ್ ಚಂದ್ರು ಅಣ್ಣ ಕೆಎಚ್ ಪುಟ್ಟಸ್ವಾಮೇಗೌಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೌರಿಬಿದನೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇವರ ಮಗಳು ಪ್ರತಿಭಾ ಸಂಸದ ಬಚ್ಚೇಗೌಡರ ಮಗ ಶರತ್ರನ್ನ ಮದುವೆಯಾಗಿದ್ದಾರೆ. ಅಂದ್ರೆ ಪುಟ್ಟಸ್ವಾಮೇಗೌಡರಿಗೆ ಬಚ್ಚೇಗೌಡರು ಬೀಗರಾಗ್ತಾರೆ. ಹೀಗೆ ಸ್ಟಾರ್ ಚಂದ್ರು ಕೂಡ ಬಚ್ಚೇಗೌಡರಿಗೆ ಬೀಗರಾಗಿದ್ದಾರೆ. ಇನ್ನು ಸ್ಟಾರ್ ಚಂದ್ರು ಕುಸುಮ ಅನ್ನೋರನ್ನ ಮದುವೆ ಆಗಿದ್ದು ಇಬ್ಬರು ಮಕ್ಕಳೂ ಇದ್ದಾರೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಓಡಾಟ. ಟಿಕೆಟ್ ತನಗೇ ಸಿಗಬಹುದು ಅಂತ ಗೊತ್ತಾದ ಕೂಡಲೇ ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಓಡಾಟ ಶುರು ಮಾಡಿದ್ರು. ತಾಲೂಕು ಗ್ರಾಮದ ಮಟ್ಟದಲ್ಲಿ ಪಕ್ಷದ ನಾಯಕರನ್ನ ಮೀಟ್ ಆಗಿ ಸಭೆ ನಡೆಸಿದ್ರು. 3 ಹಿಂದಿನಿಂದಲೂ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಿದ್ದಾರೆ. ರಾಜಕೀಯಕ್ಕೆ ಹೊಸಬರಾಗಿದ್ರಿಂದ ಇವರಿಗೆ ಕಾಂಗ್ರೆಸ್ ಶಾಸಕರು ಸಪೋರ್ಟ್ ಮಾಡ್ತಿದ್ದಾರೆ. ತಮ್ಮ ಕ್ಷೇತ್ರಗಳಿಗೆ ಇವರನ್ನ ಕರೆದು ಪಕ್ಷದ ನಾಯಕರಿಗೆ ಜನರಿಗೆ ಪರಿಚಯ ಮಾಡಿಸ್ತಿದ್ದಾರೆ. ಮಂಡ್ಯದಲ್ಲಿ ಯಾವುದೇ ಪ್ರೋಗ್ರಾಮ್ ನಡೆದ್ರೂ ಅದರಲ್ಲಿ ಸ್ಟಾರ್ ಮಂಜು ಭಾಗಿಯಾಗ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ CM ಸಿದ್ದರಾಮಯ್ಯ, DK ಶಿವಕುಮಾರ್ ಭಾಗಿಯಾಗ್ತಿರೋ ಗ್ಯಾರಂಟಿ ಸಮಾವೇಶದಲ್ಲೂ ಸ್ಟಾರ್ ಚಂದ್ರು ವೇದಿಕೆ ಹಂಚಿಕೊಳ್ತಿದ್ದಾರೆ. ಆದ್ರೆ ಇವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಪಕ್ಷದ ಕೆಲ ನಾಯಕರಲ್ಲಿ ಅಸಮಾಧಾನ ಕೂಡ ಇದೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ KPCC ಪ್ರಧಾನ ಕಾರ್ಯದರ್ಶಿ Dr. HN ರವೀಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದ್ರೆ ಸ್ಟಾರ್ ಚಂದ್ರು ಮಾತ್ರ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀನಿ, ಎಲ್ಲರೂ ನನ್ನ ಗೆಲುವಿಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಕಾಂಗ್ರೆಸ್ ಕಣಕ್ಕೆ ಇಳಿಸಿರುವ ಸ್ಟಾರ್ ಚಂದ್ರು ಅಂದ್ರೆ ವೆಂಕಟರಮಣೇಗೌಡ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ.
ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಜೆಡಿಎಸ್ ಬಿಜೆಪಿ ಈ ಸಲ ಮೈತ್ರಿ ಅಭ್ಯರ್ಥಿನ ಕಣಕ್ಕೆ ಇಳಿಸಿದ್ರೆ, ಪಕ್ಷೇತರವಾಗಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿಯೇ ಸುಮಲತಾ ಕಣಕ್ಕೆ ಇಳಿದ್ರೆ ಮಂಡ್ಯ ಮತ್ತೆ ರಾಜ್ಯದ ಗಮನ ಸೆಳೆಯಲಿದೆ. ಹೀಗಿರುವಾಗ ಕಾಂಗ್ರೆಸ್ ಮಂಡ್ಯದಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿದ್ದು ಯಾಕೆ ಅನ್ನೋ ಬಗ್ಗೆ ಚರ್ಚೆ ಕೂಡ ಜೋರಾಗಿದೆ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಗೆಲ್ತಾರ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.